ಕೊರೋನಾ ಎರಡನೇ ಅಲೆ ಭೀಕರತೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎ ಗ್ರೇಡ್ ಪಡೆಯುವ ಮೂಲಕ ಮತ್ತೆ ರಾಜ್ಯದ ಗಮನ ಸೆಳೆದಿದೆ. ಪ್ರಸಕ್ತ ವರ್ಷದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 41,396 ವಿದ್ಯಾರ್ಥಿಗಳು ತೇರ್ಗಡೆಯಾಗುವುದರ ಮುಖಾಂತರ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಎ ಗ್ರೇಡ್ ಪ್ರಮಾಣ ಪತ್ರ ದೊರಕಿದೆ. ಒಟ್ಟು 5 ಜನ ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. 625 ಅಂಕಗಳಿಗೆ 625 ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಹೀಗಿದೆ. ಹುಕ್ಕೇರಿ ತಾಲೂಕಿನ ಬೆಲ್ಲದಬಾಗೇವಾಡಿ ಗ್ರಾಮದ ಭರತೇಶ್ ವಿದ್ಯಾಲಯದ ವಿದ್ಯಾರ್ಥಿನಿ ಗಾಯತ್ರಿ ತುಕಾರಾಂ ಮರಾಠೆ. ಹುಕ್ಕೇರಿ ತಾಲೂಕಿನ ಬೆಲ್ಲದಬಾಗೇವಾಡಿ ಗ್ರಾಮದ ಶ್ರೀ ವಿಎಸ್ಎಂ ಕತ್ತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಿಲ್ಪಾ ಸುರೇಶ್ ಬಸ್ತವಾಡೆ. ನಿಪ್ಪಾನಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಶ್ರೀಶೈಲ್ ಸುಧಾಕರ್ ಕೋಣೆ. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕೀರ್ತಿ ರಾಜೇಂದ್ರ ಕರೆಪಗೋಳ್ ಹಾಗೂ ಶಿರಗಾಂವ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿನಯ್ ಮಹಾಂತೇಶ್ ಹಿರೇಮಠ್. ಈ 5 ಜನ ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕ ಪಡೆದುಕೊಂಡಿದ್ದಾರೆ. ಸಾಧನೆ ಮಾಡಿದ ಮಕ್ಕಳನ್ನು ಸನ್ಮಾನಿಸಿದ ಶಿಕ್ಷಣ ಇಲಾಖೆ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 5 ಜನ ವಿದ್ಯಾರ್ಥಿಗಳನ್ನು ಡಿಡಿಪಿಐ ಗಜಾನನ್ ಮನ್ನಿಕೇರಿ ಹಾಗೂ ಸಿಬ್ಬಂದಿ ವರ್ಗದವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಅರಿಹಂತ್ ಬಿರಾದರ್, ಶಿಕ್ಷಣಾಧಿಕಾರಿ ಗಂಗಾಧರ್ ರೇವತಿಮಠದ್, ಎಸ್ಎಸ್ ಹೂಗಾರ್ ಕಾಂಬಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಈ ವರ್ಷ ಅಂದರೆ 2020-21 ಸಾಲಿನ SSLC ರಿಸಲ್ಟ್ ಡಿಕ್ಲೇರ್ ಆಗಿದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಫ್ರೆಶರ್ ಆಗಿ 41,396 ಮಕ್ಕಳು ಪರೀಕ್ಷೆಗೆ ಅಪೇರ್ ಆಗಿದ್ದರು. ಈ ಪರೀಕ್ಷೆಗೆ ಅಪೇರ್ ಆಗಿರ್ತಕ್ಕಂಥ ಎಲ್ಲ 41,396 ಎಲ್ಲ ಮಕ್ಕಳು ಪಾಸಾಗಿ ಇವತ್ತು ಜಿಲ್ಲೆಗೆ ಹೆಸರನ್ನು ತಂದಿದ್ದಾರೆ. ಈ 41,396 ಒಟ್ಟು 12,123 ಮಕ್ಕಳು ಎ ಪ್ಲಸ್ ಗ್ರೇಡ್ನಲ್ಲಿ ಪಾಸಾಗಿದ್ದಾರೆ ಮತ್ತು 14,544 ಮಕ್ಕಳು ಎ ಗ್ರೇಡ್ನಲ್ಲಿ ಪಾಸಾಗಿದ್ದಾರೆ. ಹಾಗೆಯೇ 12,069 ಮಕ್ಕಳು ಬಿ ಗ್ರೇಡ್ನಲ್ಲಿ ಮತ್ತು 2,660 ಮಕ್ಕಳು ಸಿ ಗ್ರೇಡ್ನಲ್ಲಿ ಪಾಸಾಗುವ ಮೂಲಕ ಇವತ್ತು ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯ SSLC ರಿಸಲ್ಟ್ 100% ಆಗುವ ಮೂಲಕ ಹಾಗೂ ಅತ್ಯಂತ ಹೆಚ್ಚಿಗೆ ಎ ಪ್ಲಸ್ ಏನೋ ರಿಸಲ್ಟ್ ಕೊಡುವ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಮತ್ತು ಇದು ಜಿಲ್ಲೆಯ SSLC ರಿಸಲ್ಟಿನ ಗುಣಮಟ್ಟವನ್ನು ಕೂಡ ಇದು ತಿಳಿಸುತ್ತದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 5 ಮಕ್ಕಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆಯುವ ಮೂಲಕ ಅಂದರೆ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ನಮ್ಮ ಜಿಲ್ಲೆಗೆ ಅವರವರ ಮನೆಗೆ ಕೀರ್ತಿಯನ್ನು ತಂದಿದ್ದಾರೆ. ಆ ಮಕ್ಕಳ ವಿವರ ಈ ರೀತಿಯಾಗಿದೆ. ಹುಕ್ಕೇರಿ ತಾಲೂಕಿನಲ್ಲಿ ಒಟ್ಟು 3 ಮಕ್ಕಳು ಕುಮಾರಿ ಗಾಯತ್ರಿ ತುಕಾರಾಂ ಮರಾಠೆ ಭರತೇಶ್ ವಿದ್ಯಾಲಯ ಬೆಲ್ಲದ ಬಾಗೇವಾಡಿ, ಶಿಲ್ಪಾ ಸುರೇಶ್ ಬಸ್ತವಾಡೆ ವಿಎಂ ಕತ್ತಿ ಪ್ರೌಢಶಾಲೆ ಬೆಲ್ಲದ ಬಾಗೇವಾಡಿ ಹುಕ್ಕೇರಿ ತಾಲೂಕು, ಹಾಗೆಯೇ ವಿನಯ್ ಮಹಾಂತೇಶ್ ಹಿರೇಮಠ್ ಸರ್ಕಾರಿ ಪ್ರೌಢಶಾಲೆ ಶಿರಗಾಂವ್ ತಾಲೂಕು ಹುಕ್ಕೇರಿಯ ಈ 3 ಮಕ್ಕಳು 100ಕ್ಕೆ 100ರಷ್ಟು ಅಂಕ ಪಡೆದಿದ್ದಾರೆ. ಹಾಗೆಯೇ ನಿಪ್ಪಾಣಿ ತಾಲೂಕಿನ ಕುಮಾರಿ ಕೀರ್ತಿ ರಾಜೇಂದ್ರ ಕರಪಗೋಳ್ ಇದು ಸರ್ಕಾರಿ ಪ್ರೌಢಶಾಲೆ ಶಿರಗಾಮಿ 100ಕ್ಕೆ 100ರಷ್ಟು ಅಂಕ. ಹಾಗೆಯೇ ನಿಪ್ಪಾಣಿಯ ಶ್ರೀಶೈಲ್ ಸುಧಾಕರ್ ಕೋಣೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿಪ್ಪಾಣಿ ಇದು ಸರ್ಕಾರಿ ಪ್ರೌಢಶಾಲೆ. ಸೊ ಒಟ್ಟು 3 ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು 100ಕ್ಕೆ 100 ಅಂಕ ಪಡೆದಿದ್ದಾರೆ ಹಾಗೂ 2 ಖಾಸಗಿ ಶಾಲೆಯ ಮಕ್ಕಳು 100ಕ್ಕೆ 100 ಅಂಕ ಪಡೆಯುವ ಮೂಲಕ ಒಟ್ಟು 5 ಮಕ್ಕಳು ನಮ್ಮ ಜಿಲ್ಲೆಯ ಹೆಸರನ್ನು ತಂದಿದ್ದಾರೆ. ಈ ವರ್ಷ ರಾಜ್ಯದ SSLC ಪರಿಣಾಮ ಯಾವುದೇ ರ್ಯಾಂಕ್ಗಳನ್ನು ಕೊಡಲು ಮಾಡಲಾಗಿರುವುದಿಲ್ಲ. ಆದ್ದರಿಂದ ಇದು ನಮ್ಮ ಜಿಲ್ಲೆಯು ಎ ಪ್ಲಸ್ ಏನು ಗ್ರೇಡ್ನಲ್ಲಿ ರಿಸಲ್ಟನ್ನು ಕೊಡುವ ಮೂಲಕ ರಾಜ್ಯಕ್ಕೆ ಒಂದು ಉತ್ತಮವಾದ ರಿಸಲ್ಟನ್ನು ಕೊಟ್ಟಿದೆ ಅಂತಕ್ಕಂಥ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆಯೇ ಈ ವರ್ಷದ ಅತಿ ಉತ್ತಮ ಮಟ್ಟದ ರಿಸಲ್ಟ್ಗಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಮಸ್ತ ಶಿಕ್ಷಕ ಬಳಗವನ್ನು ಅಧಿಕಾರಿ ಮಿತ್ರರನ್ನು ನಾನು ಅಭಿನಂದಿಸ್ತಾ ಮಕ್ಕಳಿಗಾಗಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಲ್ಲ ಪಾಲಕರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ತಮ್ಮ ಜೀವನ ಇದೊಂದು ತಿರು ಈ SSLC ಅಂತಕ್ಕಂಥ ಪರೀಕ್ಷೆಯಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಮಹತ್ತರ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಎಲ್ಲ ಮಕ್ಕಳಿಗೆ ನಾನು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೀನಿ ಸರ್. ಏನಂತಂದ್ರೆ ಇದು ರಿಸಲ್ಟ್ ಎಲ್ಲ ಪಾಸ್ ಅನ್ನೋದಾಗಿ ಇಲ್ಲ ಸರ್, ಏನಂತಂದ್ರೆ ಈ
ವರ್ಷನೂ ಕೂಡ ನಮ್ಮ ಮಕ್ಕಳು ಯಾರಾದರೂ ಅವರಿಗೆ ನಿರಾಶೆ ಅಂತಕ್ಕಂಥದ್ದು ಸಂದರ್ಭ ಬಂದಲ್ಲಿ ಅವರು ಪುನಃ ಎಕ್ಸಾಮ್ಗೆ ಅವರು ಅಪೇರ್ ಆಗಬಹುದು ಆಗಿದೆ. ಅದು ಕೂಡ ವ್ಯವಸ್ಥೆ ಇದೆ. ಈಗ ಪಿ ಯು ಸಿಯಲ್ಲಿ ಕೂಡ ಆ ರೀತಿ ಮಾಡಿದ್ದಾರೆ. ಯಾರಾದರೂ ತಮಗೆ ಈ ಎಕ್ಸಾಮ್ನ ರಿಸಲ್ಟ್ ಏನಂತಂದರೆ ಅವರಿಗೆ ಈ ನಿರಾಶೆ ತಂದಿದೆ ಅನ್ನುವಂಥದ್ದು ಇದ್ದಲ್ಲಿ ಮಕ್ಕಳು ಪುನಃ ಪರೀಕ್ಷೆಗೆ ಅವರು ಹಾಜರಾಗಬಹುದಾಗಿದೆ ಸರ್. ಈ ತರ ರಿಸಲ್ಟ್ ಯಾಕಂದ್ರೆ 100% ರಿಸಲ್ಟ್ ಮಾಡಕ್ಕೆ ನೀವು ಬಹಳ ಪ್ರಯತ್ನ ಮಾಡುತ್ತಿದ್ದೀರಿ ಪ್ರತಿ ಸಾರಿ. ಈ ಸಲ ಏನಂತಂದ್ರೆ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಸಮಸ್ತ ಶಿಕ್ಷಕ ಬಳಗ ಮತ್ತು ಮಕ್ಕಳು ಕೂಡ ಬಹಳಷ್ಟು ಪ್ರಯತ್ನಶೀಲರಾಗಿ ಎಸ್ ಎಲ್ ಸಿ ಪರೀಕ್ಷೆಗೆ ಬಹಳ ತಯಾರಿ ಮಾಡಿಕೊಂಡಿದ್ರು. ಆದರೆ ಈ ಕೋವಿಡ್ ಮಹಾಮಾರಿ ಅಲೆ ಒಂದೊಂದೊಮ್ಮೆಲೆ ಅಪ್ಪಳಿಸಿದ ಪ್ರಯುಕ್ತವಾಗಿ ಪರೀಕ್ಷೆಗಳು ಮುಂದೆ ಹೋಗಿ ಇವತ್ತು ಕೋವಿಡ್ ನಿಯಂತ್ರಣದ ಅಡಿಯಲ್ಲಿ ನಾವು ಪರೀಕ್ಷೆಯನ್ನು ಮಾಡಬೇಕಾಗಿ ಬಂತು. ಆದ್ದರಿಂದ ಹಲವಾರು ರೀತಿಯ ಬದಲಾವಣೆಯನ್ನು ಕೂಡ ಇವತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ ಮತ್ತು ಹಿರಿಯ ಅಧಿಕಾರಿಗಳು ತಂದಿದ್ದಾರೆ. ಇದ್ದಾಗ್ಯೂ ಕೂಡ ಇವತ್ತು ಒಂದು ಸವಾಲು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲ ಶಿಕ್ಷಕ ಬಳಗ ಮೇಲಾಧಿಕಾರಿ ಸಪೋರ್ಟ್ನಿಂದ ಇವತ್ತು ಮಕ್ಕಳು ಒಂದು ಉತ್ತಮ ಸಾಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ. ಆದಾಗ್ಯೂ ಕೂಡ ಕೆಲವು ಮಕ್ಕಳಿಗೆ ಅದು ನಿರಾಶೆ ತಂದಿರ್ಬೋದು. ಒಂದು ವೇಳೆ ನಿರಾಶೆ ಆಗಿದ್ದಲ್ಲಿ ಆ ಮಕ್ಕಳು ಮತ್ತೊಂದು ಪುನಃ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಸರ್, ಈಗ ಸಪ್ಲಿಮೆಂಟರಿ ಎಕ್ಸಾಮ್ ಏನಿರುತ್ತೆ? ಯಾಕಂದ್ರೆ ಕೆಲವರು ಫಾರ್ಮ್ ತುಂಬಲಿಲ್ಲ, ನಿಮ್ಮ ಗಮನಕ್ಕೂ ಬಂದಿದೆ ಕೆಲವರು. ಈ ಸಲ ಕೂಡ ನಮ್ಮ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಇದೆ. ಈ ಇಷ್ಟರಲ್ಲಿ ಇಲಾಖೆಯು ಆ ದಿನಾಂಕವನ್ನು ಪ್ರಕಟ ಮಾಡ್ತಾರೆ. ಆ ಪ್ರಕಟ ಮಾಡಿದ ತಕ್ಷಣ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸರ್. ಅದು ಕ್ವಶನ್ ಪ್ಯಾಟರ್ನ್ ಹತ್ರ ಅದು ಇನ್ನು ಇಲಾಖೆ ಅದನ್ನು ನಿರ್ಧಾರ ಮಾಡಿದಂತೆ ಅದು ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ನಮ್ಮ ಶಾಲೆಯ ಉಪಪ್ರಾಚಾರ್ಯರಾದ ಸಬ್ಸಾಗರ್ ರೆಡ್ಡಿ ಶ್ರೀ ಸಬ್ಸಾಗರ್ ಸರ್ ಇವರಿಗೆ ಧನ್ಯವಾದ. ಹೇಗೆ ಅನ್ಸುತ್ತೆ ಇಷ್ಟು ಮಾರ್ಕ್ಸ್ ಬೆಳೆದ ತುಂಬ ಖುಷಿ ಆಗ್ತದೆ. ಈಗ ಮುಂದೆ ಏನು ಅಲ್ಲ ಬೇಜಾರು ಏನು ಅನ್ನಿಸ್ತದೆ ಅಂತ, ಯಾಕಂದ್ರೆ 125 ಜನ ಬಂದಾರೆ ಅಂದ್ರೆ 157 ಜನ ಬಂದಾರೆ, 125 ಮಾರ್ಕ್ಸ್ ಕೊಟ್ಟರು. ಅದಕ್ಕೆ ನಾ ರ್ಯಾಂಕ್ ಬರ್ತಿದ್ದೆ ಹಿಂಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಗಾಯತ್ರಿ ತುಕಾರಾಂ ಮರಾಠಿ. ನಮ್ಮ ಶಾಲೆ ಹೆಸರು ಬರ್ತೇ ಸ್ನೇಹಿತ ಕುದುಪುರ ಮಾಡ್ತಾರೆ. ನನಗೆ ತುಂಬ ಖುಷಿ ಆಗತ್ತಿ. 6:25 ಕಾಣಿಸ್ಕೊಂಡಿರ್ಕಿಲ್ರಿ ಆಗತ್ತಿ. ಇದಕ್ಕೆಲ್ಲ ನಾ ಒಬ್ಬಕ್ಕೆ ಇದ್ದಂದ್ರೆ ಇಷ್ಟೆಲ್ಲ ಆಗ್ತಿರ್ಕಿಲ್ರಿ. ನನ್ನ ಫ್ರೆಂಡ್ಸ್ ರೀ, ನನ್ನ ಟೀಚರ್ಸ್ ರೀ, ನನ್ನ ಪಾಲಕರು ರೀ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ರೀ. ಒಬ್ಬಕ್ಕೆ ಇದ್ರೆ ಏನು ಆಗ್ತಿರ್ಕಿಲ್ರಿ. ತುಂಬ ಖುಷಿ ಆಗತ್ತೈತ್ರಿ. ಭಾಳ ಅಭ್ಯಾಸ ಮಾಡಿದ್ದು ರೀ, ಅದ್ರ ತಕ್ಕಂಥ ರಿಸಲ್ಟ್ ಬಂತ್ರಿ. ಎಲ್ಲ ಶಿಕ್ಷಕರು ಭಾಳ ಸಪೋರ್ಟ್ ಮಾಡ್ರಿ ನಮಗೆ ರೀ. ಅವ್ರ ಸಪೋರ್ಟ್ ಇರ್ಬೇಕಾಗ್ತಿರ್ ಭಾಳ ಖುಷಿ ಆಗೈತ್ರಿ. ಒಳ್ಳೆ ರೀತಿ ಫಲಿತಾಂಶ ಮಾಡಿದಂತೆ ಎಲ್ಲ ನಮ್ಮ ಸರ್ಗಳನ್ನು ಒಳ್ಳೆ ರೀತಿ ಸಹಕಾರ ನೀಡಿದ್ರಿ. ಮತ್ತು ಎಸ್ ಡಿ ಎಂ ಸರು ಸಹ ಒಳ್ಳೆ ರೀತಿ ನಮಗೊಂದು ಸಹಕಾರವನ್ನು ನೀಡಿರಿ. ನಾವು ಸಂಜೆಕ್ಕೆ ಒಂದು ಸ್ವಲ್ಪ ಸ್ಕೂಲ್ದಾಗ ಲೇಟ್ ಮಾಡಿ ಅಭ್ಯಾಸ ಎಲ್ಲ ಆರಗಂಟೆ ಮುಗಿಸ್ಕೊಂಡೆಲ್ಲ ಸರ್ಗಳು ನಮ್ಗೆ ಅದನ್ನು ರಾತ್ರಿ ಸರ್ ಪೂರ್ಣಿಸ್ ಮಾಡಿ ಬೆಳಿಗ್ಗೆ ಹೊಸದೆಲ್ಲ ನಮಗೆ ಒಳ್ಳೆ ರೀತಿ ಸಹಕಾರ ಮಾಡಿರಿ. ಮತ್ತು ಒಳ್ಳೆ ರೀತಿ ಫಲಿತಾಂಶ ನಮ್ಮ ಸರ್ಗಳು ಮತ್ತು ಮನೆಯಾಗೂ ಸಹಕಟ್ಟೆ ಈ ಟಿ ವಿ ಎಲ್ಲ ಬಂದು ನೋಡೋದು ಎಲ್ಲ ಸಹಕಾರ ಭಾಳ ರೀತಿ ಮಾಡಿರಿ. ಭಾಳಷ್ಟು ಖುಷಿ ಆಗುತ್ತೆ. ಮುಂದೇನಾಗಬೇಕು? ಮುಂದೆ ಸೈನ್ಸ್ ಅಷ್ಟು ಒಂದು ಫ್ಲೈನ್ ಹೋಗ್ತಾರೆ ಬಂದಿದ್ದಾರೆ ಫೋರ್ಸ್ ಸರಿ. ನನ್ನ ಹೆಸರು ವಿನಯ್ ವಿನಯ್ ಮಾಂತೇಶ್ ಗೌರ್ಮೆಂಟ್ ಸ್ಕೂಲಿಂಗ್ ಸರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಪ್ಪಾನಿ. ನಮ್ಮ ಶಿಕ್ಷಕರಾಗಿ ಎಲ್ಲರೂ ಬೆಸ್ಟ್ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಪಪ್ಪ ಮ್ಯಾಥ್ಸ್ ಟೀಚರ್ ಇದ್ದರು. ಸೊ ಮ್ಯಾಥ್ಸ್ ಪೂರ್ತಿ ಅವಾಗ ಕಲಿಸಿದ್ರು. ಮತ್ತು ಶಾಲೆಗೂ ಕೂಡ ಎಲ್ಲ ಚೆನ್ನಾಗಿ ಹೇಳಿದ್ರು. ಮತ್ತು ಎಲ್ಲ ಟೀಚರ್ಸ್ ಕೂಡ ಚೆನ್ನಾಗಿದ್ರು. ಅವ್ರು ನಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಸೊ ಏನಿದ್ರು ನಾವು ಪರ್ಸನಲಿ ಫೋನ್ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅವ್ರು ಎಲ್ಲ ನಂಗೆ ಕಲಿಸಿದ್ರು. ಸೊ ನಮ್ಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಅವರು ಸರಿಯಾಗಿ ನೀಡ್ತಿದ್ರು. ಸೊ ಸೊ ಎಲ್ಲರಿಗೂ ನಾ ಧನ್ಯವಾದ ಅಂತ ಹೇಳಕ್ಕೆ ಬಯಸ್ತೀನಿ ಇವತ್ತು. ಸೊ ಎವ್ರಿ ಒನ್ ಬಿಹೈಂಡ್ ಈ ಒಂದು ನನಗೆ ಸರ್ಕಾರ ಆಗೈತಿ, ಎಲ್ಲರಿಗೂ ನಾ ಧನ್ಯವಾದ ಹೇಳ್ತೇನೆ. ಸೊ ಅವ್ರು ಎಲ್ಲರಿಗೂ ಕಾರಣನ ಇದಕ್ಕೆ. ಸೊ ಐ ಆಮ್
ನಾವು ಅಷ್ಟೇ ಅಲ್ಲದೆ ನಮ್ಮ ಶಿಕ್ಷಕರು ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾರು ನಮ್ಮ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬಹಳಷ್ಟು ಜನ ನನಗೆ ಹೆಲ್ಪ್ ಮಾಡಿದರು. ಸೊ ಎಲ್ಲರಿಗೂ ಧನ್ಯವಾದ. ಮುಂದೆ ಸೈನ್ಸ್ ತಗೊಂಡು ಐ ಆಮ್ ಇಂಜಿನಿಯರಿಂಗ್ ಮಾಡೋದು ಪ್ಲ್ಯಾನ್.